ನೋಡಿ, ನಾನು ಈ ದಿನ ಅಕ್ಕಿ ತಗೊಂಡಿದ್ದೀನಿ, ಸೋನಾ ಮಸೂರಿ ಅಕ್ಕಿನೇ. ಇದರಲ್ಲಿ ಮೊದಲು ಕುಕ್ಕರಲ್ಲಿ ಹಾಕಿ 1¾ ನೀರು ಹಾಕಿ ಕುಕ್ಕರಲ್ಲಿ ಉದುದ್ ರಾಗಿ ಅನ್ನ ಮಾಡ್ಕೊಳ್ತೀನಿ. ಇಲ್ಲಿ ನಿಂಬೆಹಣ್ಣು ಇಟ್ಟಿದ್ದೀನಿ. ಈ ದಿನ ನಿಂಬೆಹಣ್ಣಿನ ಚಿತ್ರಾನ ಡಿಫ್ರೆಂಟ್ ಟೈಪಾಗಿ ನಿಂಬೆಹಣ್ಣಿನ ಚಿತ್ರಾನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ನಾನು ಸೋನಾ ಮಸೂರಿನಲ್ಲಿ ಅನ್ನ ಮಾಡ್ಕೊಳ್ತೀನಿ. ಅನ್ನ ಮಾಡಿ ಹಾರಾಕ್ಕೋಬೇಕು. ನೋಡಿ, ಕುಕ್ಕರ್ ಕೂಗಿಸ್ಕೊಂಡಿದ್ದೀನಿ. ಇವಾಗ ಫ್ರೆಷರ್ ಇಳಿದಿದೆ. ಈಗ ನಾನು ಅನ್ನ ಹಾರಾಕ್ಕೋಬೇಕು. ವಿಶೇಷವಾದ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡಲಿಕ್ಕೆ ನೋಡಿ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನಿ. ನಾನು ಈರುಳ್ಳಿ, ಬೆಳ್ಳುಳ್ಳಿ ಅದನ್ನು ಕೂಡ ಹಾಕೋದಿಲ್ಲ. 1 ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ. ಇದರ ರಸ ಹಿಂಡ್ಕೋತೀನಿ. ಎಣ್ಣೆ, ಸಾಸಿವೆ, ಇದು ಕೊಬ್ಬರಿ ತುರಿ ಇಟ್ಕೊಂಡಿದ್ದೀನಿ. ಹಸಿ ಕಾಯಿ ಬೇಕಾದರೂ ಹಾಕ್ಬೋದು. ಇದು ಉಪ್ಪು, ಇದು ಶೇಂಗಾ ಬೀಜ. ಇದಕ್ಕೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ತೊಗೊಂಡಿದ್ದೀನಿ, 10 ತೊಗೊಂಡಿದ್ದೀನಿ. ಇದು ಸಾಧಾರಣ ಖಾರ ಇದೆ, ಆದ್ದರಿಂದ 10 ಮೆಣಸಿನ್ಕಾಯಿ ಬೇಕೇ ಬೇಕು. ಕರಿಬೇವು, ಒಂದು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ, ಕಡಲೆಬೇಳೆ, ಉದ್ದಿನ ಬೇಳೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದಿಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು. ನೋಡಿ, ಅನ್ನ ಕೂಡ ಆಗೋಗಿದೆ. ಈಗ ಅನ್ನ ಹಾರಾಕೊಂಡ್ಬಿಟ್ಟು ಇದನ್ನೆಲ್ಲ ರೆಡಿ ಮಾಡಿಕೊಂಡು, ಇದೆಲ್ಲ ರೆಡಿಯಾಗೇ ಇದೆ. ನಿಂಬೆಹಣ್ಣು ಹೆಚ್ಕೊಂಡು ರಸ ಹಿಂಡ್ಕೋಬೇಕು. ಮೆಣಸಿನ್ಕಾಯಿ ಹೆಚ್ಕೊಂಡು ಕೊತ್ತಂಬರಿ ಸೊಪ್ಪು ತೊಳ್ಕೊಂಡು ಹೆಚ್ಕೋಬೇಕು. ಕಡಲೆ ಬೀಜನೂ ಮೊದಲಾರು ಹುರಿದಿಟ್ಕೋಬೋದು, ಇಲ್ಲ ಒಗ್ಗರಣೆನ ಲಾರ ಹಾಕ್ಬೋದು. ಈಗ ಅದನ್ನು ತೋರಿಸ್ತಾ ಇದ್ದೀನಿ. ಇದರ ಜೊತೆಗೆ ನಾನು ಇವತ್ತೊಂದು ವಿಶೇಷವಾದ ಕಟಾರನ್ನು ತೊಗೊಂಬಂದಿದ್ದೀನಿ. ಅದ್ರ ಪರಿಚಯ ಕೂಡ ನಾನಿವತ್ತು ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಮೆಣಸಿನ್ಕಾಯಿ ಇಟ್ಕೋಬೋದು. ಇದಕ್ಕೆ ತರಕಾರಿ ಕೂಡ ಹಾಕ್ಬೋದು. ನೋಡಿ, ಇಲ್ಲಿಗೆ ಮೆಣಸಿನ್ಕಾಯಿ ಇಟ್ಕೊಂಡ್ರೆ ಈ ಥರ ಇದೇ ರೀತಿ ನಾವು ಕೈಯನ್ನು ಖಾರ ಮಾಡ್ಕೊಳ್ದಲ್ಲ ಇದರಲ್ಲಿ ನೀಟಾಗಿ ಕಟ್ ಮಾಡ್ಬೋದು. ನೋಡಿ, ಇದರೊಳಗಡೆ ಯಾವುದೇ ತರಕಾರಿ ಇಟ್ಟು ಕೂಡ ಕಟ್ ಮಾಡ್ಬೋದು. ಬೇಡ ಅಂದಾಗ ಹೀಗೆ ಲಾಕ್ ಮಾಡಿ ಇಟ್ಕೋಬೋದು. ಈ ಲಾಕ್ ಬಿಚ್ಕೊಂಡ್ರೆ ನೋಡಿ, ಈ ಥರ ಕಟ್ ಮಾಡಿದರೆ ಫುಲ್ ಕಟ್ಟಿಂಗ್ ಆಗುತ್ತೆ. ನಾವು ದೊಡ್ಡದಾರಗಾರು ಕಟ್ ಮಾಡ್ಕೋಬೋದು, ಚಿಕ್ಕದಾಗಾರು ಕಟ್ ಮಾಡ್ಕೋಬೋದು. ಅಂದರೆ ತುಂಬ ಪ್ರೆಸ್ ಮಾಡಬೇಕು ಈ ರೀತಿ, ಆವಾಗ ಕಟ್ಟಿಂಗ್ ಆಗುತ್ತೆ. ಇಷ್ಟಿಷ್ಟು ಚಿಕ್ಕ ಪೀಸ್ ಬೇಕಾದ್ರೂ ಮಾಡ್ಕೋಬೋದು, ದೊಡ್ಡ ಪೀಸ್ ಬೇಕಾದರೂ ಮಾಡ್ಕೋಬೋದು. ಇನ್ನೊಂದ್ಸಲ ತರಕಾರಿ ಕಟ್ ಮಾಡಬೇಕಾದ್ರೆ ತೋರಿಸ್ತೀನಿ. ಇವತ್ತು ಹಸಿರು ಮೆಣಸಿನ್ಕಾಯಿ ಮಾತ್ರ ಯೂಸ್ ಮಾಡಿದ್ದೆ, ಆದ್ದರಿಂದ ತೋರಿಸ್ತಾ ಇದ್ದೀನಿ. ನೋಡಿ, ಕೊತ್ತಂಬರಿ ಸೊಪ್ಪು ಕೂಡ ಇಲ್ಲಿ ಇಟ್ಬಿಟ್ಟು ನೋಡಿ, ಈ ರೀತಿ ಇಟ್ಟು ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಬೋದು. ನೋಡಿ, ಹಿಂಗೆ ಚಿಕ್ಕ ಚಿಕ್ಕದಾಗಿ ಬರುತ್ತೆ. ನೋಡಿ, ಎಷ್ಟು ಚಿಕ್ಕದಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪು. ಅದೇ ರೀತಿ ಇದರಲ್ಲಿ ನಿಂಬೆಹಣ್ಣಿನ ರಸ ಹಿಂಡ್ಕೊಳ್ತಾ ಇದ್ದೀವಿ. ನೋಡಿ, ನಾನು ಇದರಲ್ಲಿ ವಿಶೇಷ ಏನು ಅಂದರೆ, ಈ ನಿಂಬೆಹಣ್ಣಿನ ರಸ ಹಿಂಡಿದ್ದೀನಲ್ಲ, ಈ ರಸದೊಳಗಡೆ ನಾವು ಈ ಹಸಿರು ಮೆಣಸಿನ್ಕಾಯಿನ ನೆನೆ ಹಾಕ್ಕೋಬೇಕು. ಈ ಚಿತ್ರಾನ್ನಕ್ಕೆ ಇದೇ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ನೆನೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟು ನಾನು ಅನ್ನನ ಮೊದಲಿಗೆ ಹಾರ ಹಾಕ್ಕೋತಾ ಇದ್ದೀನಿ. ಹಾರ ಹಾಕ್ಕೊಂಡು ಆ ನಂತರ ಅನ್ನ ಬಿಸಿ ಇದೆ, ಇದೊಂದು ಸ್ವಲ್ಪ ಆರೋ ಅಷ್ಟೊತ್ತಿಗೆ ನಾನು ಒಗ್ಗರಣೆ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಅನ್ನ ಅಷ್ಟನ್ನು ಹಾರಾಕಿದ್ದೀನಿ, ಉದುದ್ರಾಗಿ ಚೆನ್ನಾಗಿದೆ. ನೋಡಿ, ನಾನು ಗ್ಯಾಸ್ ಹಚ್ಚಿ ಬಾಣಲೆ ಒಲೆ ಮೇಲೆ ಇಟ್ಟಿದ್ದೀನಿ. ಈಗ ಎಣ್ಣೆ ಹಾಕ್ತಾ ಇದ್ದೀನಿ, ಸಾಸಿವೆ ಹಾಕ್ತಾ ಇದ್ದೀನಿ. ನೋಡಿ, ಸಾಸಿವೆ ಚಟಪಟ ಅಂತ ಇದೆ. ನಾನು ಸ್ವಲ್ಪ ಕಡಲೆ ಬೀಜ ಹಾಕ್ತಾ ಇದ್ದೀನಿ. ನೀವು ಬೇಕಷ್ಟು ಹಾಕೋಬೋದು, ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಅದ್ರ ಜೊತೆ ಕಡಲೆಬೇಳೆ, ಉದ್ದಿನ ಬೇಳೆ, ಕರಿಬೇವು ಮತ್ತು ಗೋಡಂಬಿ ಎಲ್ಲದನ್ನು ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು.
ನೋಡಿ ಕಡಲೆ ಬೀಜ ಎಲ್ಲ ಪಟ ಪಟ ಅಂತ ಇದೆ. ಕಡಲೆಬೇಳೆ, ಉದ್ದಿನ ಬೇಳೆ ಮತ್ತು ಕಡಲೆ ಬೀಜ ಎಲ್ಲ ಅದು ಹದವಾಗಿ ಹುರಿದಾದ್ಮೇಲೆ ಕರ್ಬೇವು ಬೇಕಾದರೆ ನೀವು ಇನ್ನೂ ಒಂದು ಸ್ವಲ್ಪ ಹಾಕೋಬೋದು. ಈಗ ನಾವು ನಿಂಬೆ ರಸದಲ್ಲಿ ನೆನೆಸಿಟ್ಟಂತ ಹಸಿರು ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಹದವಾಗಿದೆ. ನೋಡಿ ತೆಂಗಿನಕಾಯಿ ತುರಿನ ಹಾಕ್ತಾ, ಇದು ಕೊಬ್ಬರಿ ತುರಿ ಆ್ಯಕ್ಚುಲಿ, ನೀವು ತೆಂಗಿನಕಾಯಿ ತುರಿ ಬೇಕಾದರೂ ಹಾಕೋಬೋದು. ಇನ್ನು ಆಫ್ ಮಾಡಿಲ್ಲ, ಇದು ಒಂದು ಸಲ ಒಂದು ಸ್ವಲ್ಪ ಹಿಂಗೆ ಹುರ್ಕೊಳ್ಳಿ, ಆ ನಂತರ ಆಫ್ ಮಾಡ್ತೀನಿ. ಆಫ್ ಮಾಡಿದ್ಮೇಲೆ ಏನು ಹಾಕಬೇಕು ಅಂತ ಹೇಳ್ತೀನಿ. ಈಗ ಎಲ್ಲ ಆಯಿತು, ಒಂದು ಸ್ವಲ್ಪ ಇಂಗನ್ನು ಕೂಡ ಹಾಕ್ತಾ ಇದ್ದೀನಿ. ಇಂಗು ಹಾಕಿದರೆ ಪರಿಮಳ ತುಂಬ ಚೆನ್ನಾಗಿರುತ್ತೆ, ಫಸ್ಟಿಗೆ ಹಾಕಬಾರ್ದು. ಈಗ ನೋಡಿ ನಾನು ಆಫ್ ಮಾಡ್ತಾ ಇದ್ದೀನಿ, ಇದು ಹುರಿದಿದೆ. ಆಫ್ ಮಾಡಾದಮೇಲೆ ನೋಡಿ ಒಂದು ಸ್ವಲ್ಪ ಉಪ್ಪು. ಈಗ ಗೊಜ್ಜಿಗೆ ಎಷ್ಟು ಬೇಕೋ, ಈ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ಅನ್ನಕ್ಕೆ ಮತ್ತೆ ಹಾಕೋಬೋದು. ಇದೇ ಬಿಸಿನಲ್ಲೇ ಒಂದು ಸ್ವಲ್ಪ ಅರಶಿನ ಕೂಡ ಹಾಕ್ತಾ ಇದ್ದೀನಿ. ಅರಶಿನನ ನೀವು ಒಗ್ಗರಣೆ ಆಫ್ ಮಾಡಾದ್ಮೇಲೆ, ಅಂದರೆ ಒಲೆ ಆಫ್ ಮಾಡಾದ್ಮೇಲೆ ಅರಶಿನ ಹಾಕಬೇಕು, ಇಲ್ಲಾಂದರೆ ಅನ್ನಕ್ಕೆ ಬೇಕಾದರೂ ಕಲಿಸ್ಬೋದು. ನೋಡಿ ಇವಾಗ ಒಗ್ಗರಣೆ ಆಯಿತು, ಇದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಎಲ್ಲ ರೆಡಿ ಆಯಿತು, ಆರಿಟ್ಟಿರೋ ಅಂಥ ಅನ್ನಕ್ಕೆ ಇದನ್ನು ಕಲಿಸ್ಬೇಕು. ಈಗ ನೋಡಿ ಮಾಡಿಟ್ಕೊಂಡಿರೋ ಅಂಥ ಗೊಜ್ಜನ್ನು ಹಾಕಿ ಕಲಿಸ್ಬೇಕು. ಇದಕ್ಕೆ ಆಲ್ರೆಡಿ ಎಲ್ಲ ಹಾಕಿದ್ದೀವಿ. ಇನ್ನು ಹಾಕಬೇಕಾಗಿರೋದು ಅಂದರೆ ಒಗ್ಗರಣೆಗೆ ಹಾಕಿದ್ದೀನಿ ಉಪ್ಪನ್ನು, ಮೇಲೆ ಬೇಕು ಅಂದರೆ ಅನ್ನಕ್ಕೋಸ್ಕರ ಉಪ್ಪನ್ನು ಹಾಕಬೇಕು. ಇದನ್ನು ಚೆನ್ನಾಗಿ ಕಲಿಸ್ಬೇಕು. ನೋಡಿ ಒಗ್ಗರಣೆ ಹಾಕ್ಕೊಂಡು ಎಲ್ಲ ಕಲಿಸಿದ್ದೀನಿ. ಈಗ ನೋಡಿ ಹಸಿರು ಮೆಣಸಿನಕಾಯಿ ಹಾಕ್ಕೊಂಡಿದ್ದು ನಿಂಬೆ ರಸ ಕೂಡ ಹಾಕ್ತಾ ಇದ್ದೀನಿ, ಅಷ್ಟನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು, ಅನ್ನಕ್ಕೋಸ್ಕರ ಉಪ್ಪು ಸಾಲದೆ ಹೋಗಿತ್ತು, ಅದಕ್ಕೆ ಉಪ್ಪನ್ನು ಹಾಕ್ತಾ ಇದ್ದೀನಿ. ಮತ್ತು ಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ. ಈಗ ಇದಷ್ಟನ್ನು ನೀಟಾಗಿ ಕಲಿಸ್ಬಿಟ್ರೆ ತುಂಬ ರುಚಿಯಾಗಿರೋ ಅಂಥ ಟೇಸ್ಟ್ಫುಲ್ ಆದಂಥ ನಿಂಬೆಹಣ್ಣಿನ ವಿಶೇಷವಾದ ಚಿತ್ರಾನ್ನ ರೆಡಿಯಾಗುತ್ತೆ. ಇದನ್ನು ನಾವು ಪ್ರಸಾದದ ರೀತಿಯಲ್ಲೂ ಉಪಯೋಗಿಸ್ಕೋಬೋದು. ಹಿಂಗೊಂದು ಹಾಕಿದ್ದೀವಿ, ಬೆಳ್ಳುಳ್ಳಿ ಈರುಳ್ಳಿ ಹಾಕಿಲ್ಲ. ನೋಡಿ ಕಲರ್ಫುಲ್ ಚಿತ್ರಾನ್ನ ರೆಡಿ ಆಯಿತು.
ನೋಡಿ ಒಂದು ಸ್ವಲ್ಪ ನಿಂಬೆ ರಸ ಸಾಲದೆ ಹೋಗಿದೆ, ಆದ್ದರಿಂದ ನಾನು ಇನ್ನೊಂದು ಸ್ವಲ್ಪ ನಿಂಬೆ ರಸ ಹಿಂಡ್ತಾ ಇದ್ದೀನಿ. ಇದನ್ನು ಕೂಡ ಕಲಸಿದ್ರೆ ತುಂಬ ಟೇಸ್ಟ್ಫುಲ್ ಆಗುತ್ತೆ. ನೋಡಿ ಹಾಕೋಬೋದು ನಿಂಬೆ ರಸನ ನಾವು. ನೋಡಿ ತುಂಬ ಟೇಸ್ಟ್ಫುಲ್ ಆದಂಥ ನಿಂಬೆ ಹಣ್ಣಿನ ಚಿತ್ರಾನ್ನ ರೆಡಿಯಾಯಿತು. ನೋಡಿ ಮಾಡೋ ವಿಧಾನ ಎಲ್ಲ ಹೇಳಿದ್ದೀನಿ. ಇದನ್ನು ಪೂಜೆ ಪುನಸ್ಕಾರದಲ್ಲಿ ನೀವು ಪ್ರಸಾದವಾಗಿ ಕೂಡ ಉಪಯೋಗಿಸ್ಕೋಬಹುದು. ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲ, ಇದರ ಅನುಕೂಲ ಕೂಡ ನೀವು ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.